ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರು ಎಲ್ಲ ಎಲ್ರಿಗೂ ನಾನು, ಯಾಕಂದರೆ ಇಲ್ಲಿ ಮುಂದೆ ನಿಂತ್ಕೊಂಡು ಹೇಳಿದ್ರೆ ತಪ್ಪಾಗುತ್ತೆ ನಾನು ಆ್ಯಕ್ಚುಲಿ. ಸರ್, ಎಲ್ರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು, ಧನ್ಯವಾದಗಳು ಸರ್. ನಾನು ನಿಮ್ಮ ಜೊತೆ ನಿಂತ್ಕೊಳ್ಳೋಷ್ಟು ದೊಡ್ಡವನಲ್ಲ ಸೊ, ಹಾಗಾಗಿ ಒಂದು ಬಿಕಾಸ್ ಪ್ರೆಸ್ ಮೀಡಿಯಾ ಅವ್ರಿಗೆ ಆ ಕ್ಯಾಮ್ರಾ ಆ್ಯಂಗಲ್ ಇರುತ್ತೆ ಅದಕ್ಕೆ ಅಂತೇಳಿ ನಾನು ಆ ಕಡೆ ನಿಂತ್ಕೊಂಡೆ. ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಮಧ್ಯೆ ನಿಂತ್ಕೊಂಡೆ. ನಿಮ್ಮ ನಿಮ್ಮ ಎಲ್ಲರ ಒಂದು ಇವತ್ತು ಈ ನಮ್ಮ ಕರ್ನಾಟಕಕ್ಕೆ ಕೊಡುಗೆ, ಹಾಗೂ ನಾನು ಇದೇ ವೇದಿಕೆ ಮೇಲೆ ಭಾಳಷ್ಟು ಜನರಿಗೆ, ನನ್ನ ಪ್ರೊಡ್ಯೂಸರ್ ಆಗಲಿ, ನಿಮ್ಮೆಲ್ರಿಗೂ ಗೊತ್ತಿದೆ, ಯಾರಾದರೂ ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ಫಸ್ಟ್ ನಾನು ಕರೆದು ನಾನು ಎರಡೇ ಎರಡು ಪದ ಕನ್ನಡದಲ್ಲಿ ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ನನಗೆ ಅಷ್ಟೊಂದು ಕನ್ನಡದ ಮೇಲೆ ಅಭಿಮಾನ ಇದೆ. ನನ್ನ ಪ್ರತಿಯೊಂದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಲಿ, ಫೇಸ್ಬುಕ್ ಆಗಲಿ, ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ, ಪ್ರತಿಯೊಂದು ಅಕ್ಷರನೂ ಕನ್ನಡ ಬಿಟ್ಟು ಬೇರೆ ಯಾವ ಪದನ ಯೂಸ್ ಬಳಸಲ್ಲ ನಾನು. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಕರ್ನಾಟಕದ ಥೀಮ್ ಇರುತ್ತೆ, ಹಳದಿ ಕೆಂಪು, ಅದರ ಮಧ್ಯೆನೇ ನಾನು ಯಾವುದೇ ಒಂದು ನನ್ನ ಒಂದು ಯಾವುದೇ ಪೋಸ್ಟ್ ಆಗಲಿ, ನನ್ನ ವಿಷಯಗಳು ಏನಾದರೂ ಶೇರ್ ಮಾಡ್ಕೋಬೇಕು ಅಂದರೆ ನಾನು ಮಾಡಿರ್ತೀನಿ. ಹಾಗೆ ಮುಂದೆ ನನ್ನ ಲಂಕಾಸುರ ಸಿನಿಮಾ ಬರ್ತಿದೆ, ಆ ಸಿನಿಮಾದಲ್ಲೂ ಫಸ್ಟ್ ಟೈಟಲ್ ಎಲ್ಲ ಅಷ್ಟು ಕರ್ನಾಟಕ ಥೀಮೇ ನಾನು ಬಳಸಿದ್ದೀನಿ. ನನಗೆ ಕನ್ನಡದ ಮೇಲಾಗಲಿ ಕರ್ನಾಟಕದ ಮೇಲಾಗಲಿ ಭಾಳಷ್ಟು ಅಭಿಮಾನ ಇದೆ. ಹಾಗೆ ನಿಮ್ಮೆಲ್ಲರ ಕೆಲಸ ಇವತ್ತು ಏನು ಕೊಡುಗೆ, ನೀವು ಎಲ್ಲ ನಮ್ಮ ಕರ್ನಾಟಕಕ್ಕೆ ನಾವು ಏನು ಹೋರಾಟ ಮಾಡ್ತಿದ್ದೀರೊ, ನಾನು ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮ್ಮೆಲ್ಲ ಪಾದಕ್ಕೂ ನಾನು ನಮಸ್ಕಾರ ಮಾಡಿ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಫೈಟರ್ ಸಿನಿಮಾ ಮುಂದೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತೇಳಿ ನಮ್ಮ ಸೋಮಣ್ಣ ಅವರಾಗಲಿ, ನೂತನ್ ಸರ್ ಡೈರೆಕ್ಟರು ಪ್ರೊಡ್ಯೂಸರ್ ಎಲ್ಲರೂ ಮಾತಾಡಿದಾಗ ಫೈಟರ್ ಅಂದಾಗ್ಲೇ ನಮ್ಮ ಇಡೀ ಸಿನಿಮಾ, ನಾನು ಎಲ್ಲ ಒಂದು ಇದು ಮಾಧ್ಯಮದಲ್ಲಿ ನಾನು ಹೇಳ್ತಾ ಬರ್ತಿದ್ದೀನಿ, ಫೈಟರ್ ಅಂದಾಗ ಬರೀ ಸಿನಿಮಾದಲ್ಲಿ ಹೀರೋ ಫೈಟ್ ಮಾಡ್ತಿದ್ದಾನೆ ಅಂತಲ್ಲ, ಇದು ಈ ಸಿನಿಮಾ ರೈತರ ಪರ ಹೋರಾಡ್ತಿದ್ದಾನೆ ಒಬ್ಬ ಹೀರೋ. ಆ ರೈತ ಎಷ್ಟು ಕಷ್ಟಪಡ್ತಿರ್ತಾನೆ ಅದರ ಒಂದು ಸ್ಕ್ರಿಪ್ಟ್ನ ಇಟ್ಕೊಂಡು ನನಗೆ ಬಂದು ಹೇಳಿದಾಗ ನೂತನ್ ಅವರು, ಒಬ್ಬ ಕಲಾವಿದನಾಗಿ ನನ್ನ ಒಂದು ಜವಾಬ್ದಾರಿ, ಯಾಕಂದರೆ ಈ ಥರ ಸಿನಿಮಾಗಳು ಮಾಡಲೇಬೇಕು, ಯಾಕಂದರೆ ನನಗೆ ಅಂತ ಒಂದು ಅವಕಾಶ ಸಿಕ್ಕಿದಾಗ ನನ್ನ ಒಂದು ಇದು ಜವಾಬ್ದಾರಿ ಆಗುತ್ತೆ, ಇದು ನನಗೆ ಅಂತ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅವ್ರಿಗೆಲ್ಲ ನಾನು ತಲುಪಿಸ್ಬೇಕು ಅಂದರೆ ಈ ಒಂದು ಒಳ್ಳೆಯ ವಿಷಯ ನಾನು ತಲುಪಿಸ್ಬೇಕು ಅಂದರೆ ಈ ಒಂದು ಸಿನಿಮಾ ಮೂಲಕ ಭಾಳಷ್ಟು ರೀಚ್ ಆಗುತ್ತೆ ಅಂತೇಳಿ ನಾವು ಒಪ್ಕೊಂಡು ಈ ಸಿನಿಮಾ ಫೈಟರ್ ಅಂತ ಟೈಟ್ಲ್ ಇಟ್ಟು ಇವತ್ತು ಇಲ್ಲೋರ್ಗೂ ಬಂದಿದೆ, ರಿಲೀಸ್ವರೆಗೂ ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ಇವತ್ತು ರಿಲೀಸ್ ಡೇಟ್ನ ಅನೌನ್ಸ್ ಮಾಡೋಕ್ಕೆ ತಾವೆಲ್ಲರೂ ಬಂದಿದ್ದೀರಾ, ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದಗಳು. ಹಾಗೆ ನಮ್ಮ ಸ್ಮಿತಾ ಗೌಡರವ್ರಿಗೂ ಧನ್ಯವಾದಗಳಮ್ಮ.